ನನ್ನ ವಾಟ್ಸಪ್ಪಲ್ಲಿ ನೋಡದೇ ಇರುವಂಥ ಮೆಸೇಜ್ಗಳು ಅಂದರೆ ಐ ವಿಲ್ ಚೆಕ್ ಎಷ್ಟಿದೆ ಅಂತ. ನಿಮಗೂ ಕೂಡ ಶಾಕ್ ಆಗ್ಬೋದು. 154. ಆ್ಯಕ್ಚುಲಿ ನಾನು ಮೊದಲು ಒಂದು ಕಾಲದಲ್ಲಿ ಪಬ್ಜಿ ಆಗ್ತಿದೆ. ಪಬ್ಜಿ ಹೊಸದಾಗಿ ಒಂದು ಮಾರ್ಕೆಟಿಗೆ ಬಂದಾಗ ನಾನು ಕೂಡ ಯೂಸ್ ಮಾಡಿದ್ದೆ. ಫ್ರೀ ಇರೋ ಟೈಮಲ್ಲೆಲ್ಲ ಪಬ್ಜಿ ಆಡೋ ಹುಚ್ಚು ನನಗೂ ಕೂಡ ಇತ್ತು. ಸೊ ನನ್ನ ಫೇವ್ರೇಟ್ ಗೇಮ್ ಪಬ್ಜಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆದರೆ ಇವಾಗ ನಾನು ಯೂಸ್ ಮಾಡೋದಿದ್ರೆ ಮೆಸೆಂಜರಲ್ಲಿ ಅವಾಗವಾಗ ಲೂಡೋ ಆಡ್ತಾ ಇರ್ತೀನಿ ನನ್ನ ಫ್ರೆಂಡ್ ಜೊತೆ. ಏನು ಈ ರೀತಿ ಕ್ವಶನ್ಸ್ ಎಲ್ಲ ಕೇಳ್ತಿದ್ದೀರಾ ನೋಡೋಣ. ನಮಗೂ ಗೊತ್ತಿಲ್ಲ, ನಾನು ಓಪನ್ ಮಾಡಿದ್ರೆ ತುಂಬ ಹೊತ್ತಾಯ್ತು. ಇವಾಗ ನನ್ನ ಮುಂದೆ ಬರ್ತಾ ಇರೋ ಎಲ್ಲ ಪ್ರೊಜೆಕ್ಟಿಗೆ ಆಲ್ ದ ಬೆಸ್ಟ್ ಅಂತ ಸುಷ್ಮಾ ಇಂದ ಮೆಸೇಜ್ ಮಾಡಿ. ಡಾನ್, ಇದು ನಾನು ಸಾಕಿರೋಂಥ ಒಂದು ಪೆಟ್, ನನ್ನ ಮಗು ಥರ ನೋಡ್ಕೊಳ್ತಾ ಇರೋದು. ಇದು ನನ್ನ ಫಸ್ಟ್ ಫೋಟೋ, ನನ್ನ ಗ್ಯಾಲರಿಯಲ್ಲಿ ಇರುವಂಥ ಫಸ್ಟ್ ಫೋಟೋ ಇದು. ಯಾ ಶೋರ್, ಐಮ್ ಗೋಯಿಂಗ್ ಟು ವಾಟ್ಸಪ್. ಇವ್ರ ಹೆಸರು ಲಾವಣ್ಯ ಅಂತ, ವಾಯ್ಸ್ ನೋಟ್ ಕಳಿಸ್ತಾ ಇದ್ದೀನಿ. ಹಾ, ಇವತ್ತು ಬೇಗನೆ ಮುಗಿದ್ರೆ, ಕೆಲಸ ಮುಗಿದ್ರೆ ಸೀದಾ ಬಂದು ನಿಮ್ಮನ್ನು ಮೀಟ್ ಆಗ್ತೀನಿ. ಸೆಂಟ್. ನನಗೆ ಹಾಡು ಕೇಳೋದು ಫೋನಲ್ಲೇನೋ ತುಂಬ ಇಷ್ಟ. ನಾನು ಮೂವಿ ನೋಡೋದಿದ್ರೆ ಥಿಯೇಟ್ರಿಗೆ ಹೋಗಿ ನೋಡ್ತೀನಿ. ಆಲ್ಮೋಸ್ಟ್ ನನ್ನ ಲ್ಯಾಂಗ್ವೇಜ್ ಮೂವಿನ, ನಾನು ನನ್ನ ಲ್ಯಾಂಗ್ವೇಜ್ ಮೂವಿನ ತುಂಬ ಇಷ್ಟಪಡ್ತೀನಿ. ಸೊ ಅದನ್ನು ನೋಡಬೇಕು ಅಂದರೆ ನಾನು ಡೈರೆಕ್ಟಾಗಿ ಥಿಯೇಟ್ರಿಗೆ ಹೋಗಿ ನೋಡ್ತೀನಿ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ. ಇನ್ನು ಅದರ್ ಲ್ಯಾಂಗ್ವೇಜಸ್ ಅಂದರೆ ನಾನು ಐ ವಿಲ್ ಗೋ ಥ್ರೂ ಮೈ ಮೊಬೈಲ್ ರೆಗ್ಯುಲರ್ಲಿ. ಬೆಳಿಗ್ಗೆ ಎದ್ದ ತಕ್ಷಣ ವಾಶ್ರೂಮಿಗೆ ಹೋಗ್ತಾ ನನ್ನ ಫೋನ್ ಇಲ್ಲದೆ ನಾನು ಒಳಗಡೆ ಹೋಗಲ್ಲ. ಯಾ, ಅದು ಆಟೋ ಕರೆಕ್ಷನಲ್ಲಿ ಒಂದು ಸಮಸ್ಯೆ ಆಗಿರೋದು ಅಂದರೆ ನಾನು ಗೂಗಲ್ನ ಒಂದು ಸರಿ ಯೂಸ್ ಮಾಡ್ತಾ ಇದ್ದೆ ಬಿಕಾಸ್ ಐ ವಾಸ್ ಬ್ಯುಸಿ ಇನ್ ವರ್ಕ್. ಆ ಟೈಮಲ್ಲಿ ಇವಾಗ ನಾವು ಕೀಪ್ಯಾಡ್ ಇದರಲ್ಲಿ ಟೈಪ್ ಮಾಡಲು ಇಟ್ಕೊಂಡ್ರೆ ನಮ್ಮ ವಾಯ್ಸಿಂದ ಕರೆಕ್ಷನ್ ತೊಗೊಳುತ್ತಲ್ಲ, ನಾವೇನು ಹೇಳ್ತೀವೋ ಅದನ್ನು ಟೈಪ್ ಮಾಡುತ್ತೆ ನೋಡಿ. ಆಗಿತ್ತು ಆ್ಯಕ್ಚುಲಿ, ನಾನು ಏನು ಒಂದು ವರ್ಡಿಗೆ ಡವ್ ಅಂತ ಸೇರಿಸ್ಬೇಕಿತ್ತು, ಡವ್ ಮಾಡಬೇಡ ಅನ್ನೋ ಥರ ಒಂದು ವರ್ಡ್ ಹೇಳಬೇಕಿತ್ತು. ಅದು ಹೇಗೆ ಹೋಗಿದೆ, ಜನಕ್ಕೆ ಹೇಗೆ ಕನ್ವೆ ಆಗಿದೆ ಅಂದರೆ ಲವ್ ಮಾಡಬೇಡ ಅನ್ನೋದು ಕನ್ವೆ ಆಗಿದೆ. ಓಕೆ, ನಾನು ನನ್ನ ಸೀನ್ ಮಾಡುವಾಗ ಅಮ್ಮನವರಲ್ಲಿ ಫಸ್ಟು ನಾನು ಡೈಲಾಗ್ ಶೀಟ್ಸ್ನಲ್ಲಿ ತೊಗೊಂಡ್ಬಿಡ್ತೀನಿ. ಬಿಕಾಸ್ ನನಗೆ ಹಿಂದಿನ ಮೂಡ್ ಯಾವ ಥರ ಕ್ಯಾರ್ ಆಗಿದೆ, ಮೂಡ್ ಏನಾಗುತ್ತೆ ಅದೆಲ್ಲ ಗೊತ್ತಿದ್ರೇ ನಾವು ಪ್ರೆಸೆಂಟ್ ಸಿಚುವೇಶನ್ನ ಮೇಂಟೈನ್ ಮಾಡೋಕ್ಕಾಗುತ್ತೆ. ಸೊ ನಾವು ಇವಾಗ ಶಶಿಯಿಂದ ತಾರಕ್ ಕ್ಯಾರೆಕ್ಟ್ರಿಗೆ ನಾನು ಇನ್ವಾಲ್ವ್ ಆಗಬೇಕು ಅಂದರೆ ತಾರಕ್ ಜೀವನದ ಬಗ್ಗೆ ನಂಗೆ ಗೊತ್ತಿರಬೇಕು. ಸೊ ಇದು ಹೊಸದಾಗಿರೋದ್ರಿಂದ, ಅಂದರೆ ಹೊಸ ಪ್ರೊಡಕ್ಷನ್ ಜಸ್ಟ್ ಸ್ಟಾರ್ಟ್ ಆಗಿದೆ, ಆದ್ದರಿಂದ ನಂಗೆ ಆ ತಾರಕ್ ಬಗ್ಗೆ ಇನ್ನೂ ಡೀಟೇಲಾಗಿ ಗೊತ್ತಿಲ್ಲ, ಆ ಕ್ಯಾರೆಕ್ಟರ್ ಹೇಗೆ ಅನ್ನೋದು ಇನ್ನೂ ನನಗೆ ಡೀಟೇಲಾಗಿ ಸಿಕ್ಕಿಲ್ಲ. ಸೊ ಆದ್ದರಿಂದ ಫಸ್ಟು ನನ್ನ ಸೀನ್ ಏನಿದೆ, ಹಿಂದಿನ ಸೀನ್ ಆಯಿತು, ಮುಂದಿನ ಸೀನ್ ಏನಿದೆ, ಈವಾಗಿನ ಮೂಡ್ ಹೇಗಿದೆ, ಇದನ್ನು ನೋಡ್ಕೊಂಡು ಕ್ಯಾರಿ ಮಾಡಿ. ದಟ್ ಈಸ್ ಪುಟ್ಟಣ್ಣ ಅಂತ. ಪುಟ್ಟಣ್ಣ ಅಂದರೆ ನನ್ನ ದೊಡ್ಡಮ್ಮನ ಮಗ. ಅವನು ನಾನು ತುಂಬ ಅಟ್ಯಾಚ್ ಇರ್ತೀವಿ ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಹಿಡಿದು ಒಂದು ಫ್ರೆಂಡ್ಶಿಪ್ ಚೆನ್ನಾಗಿ ಮೇಂಟೈನ್ ಮಾಡಿರೋದು ಒಬ್ಬ ರಿಲೇಟಿವ್ಸ್ ಜೊತೆ ಅಂದರೆ ಅದೇ ಪರ್ಸನ್. ಅವ್ನು ನನಗಿಂತ ಆಲ್ಮೋಸ್ಟ್ ಒಂದು 7 ವರ್ಷ ದೊಡ್ಡ ಹುಡುಗ. ಬಟ್ ಸ್ಟಿಲ್ ನಾವು ಅವನು ಹೇಗೆ ಮೆಚುರಿಟಿ ಲೆವೆಲ್ ಯಾವ ಥರ ಇದೆ ಅಂದರೆ, ಅವನಿಗೆ ಇವಾಗ ಮದುವೆ ಆಗಿ ಮಗು ಕೂಡ ಇದೆ, ಸ್ಟಿಲ್ ಅವನು ನನ್ನ ಏಜ್ ಅವ್ರ ಹುಡುಗರು ಹೇಗಿರ್ತಾರೋ ಹಾಗೆ ಇರೋದು. ಸೊ ನನಗೆ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಸೊ ಅವಾಗ ಅವಾಗ ಅವ್ನು ಕಾಲ್ ಮಾಡ್ತಾ ಇರ್ತಾರೆ, ನಾನು ಕೂಡ ಕಾಲ್ ಮಾಡ್ತಾ ಇರ್ತೀನಿ. ಸೊ ಲಾಸ್ಟ್ ಡೈಲ್ ನಂಬರ್ ಕೊಟ್ಟಣ್ಣ. ಫಸ್ಟ್ ಅಪ್ಪಂಗೆ ಮಾಡ್ತೀನಿ. ಯಾಕೆ ಅಂದರೆ ನನಗೊಬ್ಬ ಟೀಚರ್, ಪ್ರಾಪರ್ ನನಗೆ ಟೀಚ್ ಮಾಡಿರೋಂಥ ಒಬ್ಬ ವ್ಯಕ್ತಿ ಅಂದರೆ ಅದು ನನ್ನ ಅಪ್ಪ. ನಾನು ಎಷ್ಟೋ ಸಾರಿ ಕೆಲವೊಂದು ಸಿಚುವೇಷನಲ್ಲಿ ಹೀಗೆ ಇರಬಾರ್ದಿತ್ತು, ಫುಲ್ ಡೌನ್ ಆಗಿರ್ತೀನಿ, ಓಕೆ ನನ್ನ ಎಲ್ಲ ಮುಗೀತು, ಕೊಲ್ಯಾಪ್ಸ್, ನನ್ನ ಹತ್ರ ಆಗಲ್ಲ ಅನ್ನೋ ಸ್ಟೇಜಿಗಿದ್ರು ಕೂಡ ನನ್ನ ಅಪ್ಪ ಮಾತಾಡೋ 4 ಪದಗಳು ನನ್ನ ಕಿವಿಗೆ ಬಿದ್ದರೆ ಸಾಕು, ಮತ್ತೆ ಚಿಯರ್ ಆಗಿ ಆ ಸೀನ್ ಏನೇ ಇರಲಿ, ಅದು ಯಾವುದೇ ಸಿಚುವೇಷನ್ ಇರಲಿ, ಐ ವಿಲ್ ಜಸ್ಟ್ ಫೇಸ್ ಇಟ್. ಆ ಥರ ಚಾನ್ಸ್ ಬರಲ್ಲ ಅಂದ್ಕೊಂಡಿದ್ದೀನಿ, ನೋಡೋಣ. ಅಕಸ್ಮಾತಾಗಿ ನನ್ನ ಗರ್ಲ್ಫ್ರೆಂಡ್ ಎಲ್ಲೋ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನನಗೆ ಫೋನ್ ಬಂತು. ಇವಾಗ ಫೋನ್ ಬರುತ್ತೆ, ಹಾಂ ಹೇಳೆ, ಹಾಂ ಹೇಳು. ತಮಾಷೆ ಮಾಡ್ತಿಲ್ಲ ಕತ್ತಾನೆ? ಅಲ್ಲ ಅಲ್ಲ, ನನ್ನ ಅಪ್ಪ ಅಮ್ಮ. ಏ ಸುಮ್ಮನೆ ಇರು, ಏನು ಹೇಳ್ತಿದ್ಯಾ? ಓ ಗಾಡ್, ಇದೇನು ದೇವ್ರು ಕೊಟ್ಟಿದ್ದ ವರವೇ? ಈ ರೀತಿ ಇರುತ್ತೆ. ತಾರಕ್ ತರಬೇಕು ಅಂದರೆ ಏನು ಹೇಳ್ತಿದ್ದೀರ? ಚಾನ್ಸೇ ಇಲ್ಲ. ನನಗೆ ಗೊತ್ತಿಲ್ವಾ ನನ್ನ ಬಗ್ಗೆ? ಅದು ನನ್ನ ಮಗು ಅಲ್ಲ ಅನ್ಸುತ್ತೆ. ಹೋಗಿ ಚೆಕ್ ಮಾಡಿಸ್ಕೊ ಇನ್ನೊಂದ್ಸರಿ, ಈಗೇನೇ ಟೆಸ್ಟ್ ಮಾಡಿಸ್ಕೊ. ಲೈಕ್ ದಿಸ್ ಈಸ್ ಸೋ ಸ್ಟ್ರಿಕ್ಟ್ ನೋ, ದಟ್ಸ್ ವೈ.